ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕವಚ, ಸ್ಕೋರ್ ಹಾಗೂ ಸಾರ್ಥಕ್ ಮತ್ತು ಅಗ್ನಿವೀರ್ ಅಂತೇಳಿ ನಾಲ್ಕನ್ನು ನಾವು ಸ್ಪ್ರೇ ಮಾಡ್ತಾ ಇದ್ವಿ. ಸೊ ಈ ನಾಲ್ಕನ್ನು ಯಾವ ಕಾರಣಕ್ಕೋಸ್ಕರ ಯಾವ ಹೊಲಕ್ಕೆ ಸ್ಪ್ರೇ ಮಾಡ್ತಾ ಇದ್ವಿ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಇದು ಭಾಳ ಇಂಪಾರ್ಟೆಂಟ್ ವಿಡಿಯೋ. ಸೊ ಅದಕ್ಕಾಗಿ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆನಾ? ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ? ಬನ್ನಿ, ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ ಸಾರ್ಥಕ್ ಅಗ್ನಿವೀರ್ ಒಂದು ಕಾಂಬಿನೇಷನು, ಸ್ಕೋರು ಕವಚ ಒಂದು ಕಾಂಬಿನೇಷನು. ಈಗ ಮೊದಲು ಅಗ್ನಿವೀರು ಯಾಕೆ ಅಂತ ಹೇಳ್ಬಿಡುತ್ತೆ. ಸೊ ಈ ಅಗ್ನಿವೀರ್ ಬಂದುಬಿಟ್ಟು ನಾವು ಅಗ್ನಿವೀರ್ ಮತ್ತು ಸಾರ್ಥಕನ ಒಂದು ಎಕರೆ ಸಪ್ರೇಟ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಸಪ್ರೇಟ್ ಹೊಡಿತಾ ಇದ್ದೀವಿ. ಸೊ ಅದಕ್ಕೆ ಒಂದು ಎಕರೆಗೆ ಸಾರ್ಥಕ ಅಗ್ನಿವೀರನ ಸಪ್ರೇಟ್ ತಂದಿದ್ದೀವಿ. ಇನ್ನು ಉಳಿಕಿದ್ದ 6 ಎಕರೆಗೆ ನಾವು ಸ್ಕೋರು ಕವಚ ಎರಡನ್ನು ತಂದಿದ್ದೀವಿ. ಓಕೆನಾ? ಸೊ ಒಂದು 45 ಟ್ಯಾಂಕ್ ಆಗುತ್ತೆ 6 ಎಕರೆಗೆ. ಸೊ 6 ಎಕರೆ 45 ಟ್ಯಾಂಕಿಗೆ ಸ್ಕೋರು ಕವಚನ ನಾವು ತೊಗೊಂಡಿದ್ದೀವಿ. ಸೊ ಇದು ಸ್ಕೋರು ಕವಚ ಸಪ್ರೇಟು ಮತ್ತು ಅಗ್ನಿವೀರ ಸಾರ್ಥಕ ಸಪ್ರೇಟು. ಈ ನಾಲ್ಕನ್ನು ಒಂದೇ ಹೊಲಕ್ಕೆ ಒಂದೇ ಸರಿ ನಾವು ಸ್ಪ್ರೇ ಮಾಡ್ತಾ ಇಲ್ಲ. ಒಂದು ಹೊಲಕ್ಕೆ ಸ್ಕೋರು ಕವಚ, ಇನ್ನೊಂದು ಹೊಲಕ್ಕೆ ಸಾರ್ಥಕ ಮತ್ತು ಅಗ್ನಿವೀರ ಹೊಡಿತಾ ಇದ್ದೀವಿ. ಸೊ ಮೊದಲನೇದಾಗಿ ನಾನು ನಿಮಗೆ ಸ್ಕೋರು ಕವಚದ್ದು ಹೇಳ್ಬಿಡ್ತೇನೆ. ಸೊ ಈ ಪ್ರಸ್ತುತ ನಮ್ಮದು ಯಾವ ರೀತಿ ಇದೆ ಅಂದರೆ, ಇವಾಗ ಆಲ್ರೆಡಿ ಕಾಯಿ ಪೂರ್ತಿ ಒಂದು 60-70 ಭಾಗ ಹಣ್ಣಾಗ್ತಾ ಇರೋದ್ರಿಂದ ಕಾಯಿ ನಮಗೆ ಮಚ್ಚೆ ಆಗ್ತಾ ಇದ್ದಾವೆ. ಸೊ ಅದೇ ಉದ್ದೇಶಕ್ಕೋಸ್ಕರ ನಾವು ಆಲ್ರೆಡಿ ಮಚ್ಚೆಗೆ ಹೊಡೆದಿದ್ದೀವಿ, ಬಟ್ ಕಂಟ್ರೋಲ್ ಆಗದೆ ಇರುವ ಕಾರಣದಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಸ್ಕೋರು ಕವಚನ ಸ್ಪ್ರೇ ಮಾಡ್ತಾ ಇದ್ದೀವಿ. ಇದು ಭಾಳ ಇಂಪಾರ್ಟೆಂಟು. ಸ್ಕೋರು ಕವಚ ಭಾಳ ಸ್ಟ್ರಾಂಗು. ಸೊ ನೋಡ್ಕೊಂಡು ಹೊಡಿಬೇಕು. ಅದ್ರ ಜೊತೆಗೇ ಈ ಸ್ಕೋರು ಕವಚ ಬಂದುಬಿಟ್ಟು ಒಳ್ಳೆ ಡೆಡ್ಲಿ ಕಾಂಬಿನೇಷನ್. ಯಾಕಂದರೆ ಕಾಯಿ ಮಚ್ಚೆ ಆಗಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ಇದು ಭಾಳ ಇಂಪಾರ್ಟೆಂಟು. ಇದನ್ನು ಯಾಕಂದರೆ ನಮಗೆ ಕಂಟ್ರೋಲ್ ಆಗ್ತಾ ಇಲ್ಲ ಕಾಯಿ ಮಚ್ಚೆ ಅಂತ ಯಾರಾದರೂ ಇದ್ದರೆ ಈ ಸ್ಕೋರು ಕವಚ ಹೊಡೆದ್ರೆ ಭಾಳಷ್ಟು ಕಂಟ್ರೋಲ್ ಆಗುತ್ತೆ. ಸೊ ಹಂಗೆ ಅದು ಮತ್ತೆ ಇದು ಹೊಡೆದ್ರೆ ಇನ್ನೊಂದು ಸರಿಯೂ ಸ್ಪ್ರೇ ಮಾಡ್ಬೋದು, 2 ದಪ್ಪನೂ ಸ್ಪ್ರೇ ಮಾಡ್ಬೋದು ಸ್ಕೋರು ಕವಚು. ಸೊ ನಾವು ಈಗ ಮೊದಲನೇ ಸಾರಿ ಸಿಂಪರಣೆ ಮಾಡಿದ್ದೀವಿ, ಸ್ಕೋರ್ ಆ್ಯಂಡ್ ಕವಚ ಎರಡನ್ನು ಸಿಂಪರಣೆ ಮಾಡಿದ್ದೀವಿ. ಯಾವ ಕಾರಣಕ್ಕೋಸ್ಕರ? ಕಾಯಿ ಮಚ್ಚೆ ಆಗೋ ಸಮಸ್ಯೆಗೋಸ್ಕರ. ಆಲ್ರೆಡಿ ನಮ್ಮದು ಕಾಯಿ ಹಣ್ಣಾಗ್ತಿರೋದ್ರಿಂದ ಮಳೆ ಬಂತಲ್ಲ ಒಂದು ವಾರ, ಅದಾದಮೇಲೆ ಭಾಳಷ್ಟು ಕಾಯಿ ಮಚ್ಚಾಗಿ ಈಗ ಆಲ್ರೆಡಿ ಉದುರ್ತಾ ಇದೆ ಹೊಲದಲ್ಲಿ. ಸೊ ಇನ್ನೂ ನಾವು ಒಂದು ತಿಂಗಳಾಗುತ್ತೆ ಮೆಣಸಿನಕಾಯಿಗೆ, 2-4 ಎಕರೆ ಅದು. ಸೊ ಅದೇ ಉದ್ದೇಶದಗೋಸ್ಕರ ನಾವು ಮತ್ತೆ ಅಲ್ಲಿವರೆಗೂ ಜಾಸ್ತಿ ಕಾಯಿ ಮಚ್ಚಾದರೆ ಕಷ್ಟ ಅಂತೇಳಿ ನಾವು ಈ ಸ್ಕೋರು ಮತ್ತು ಕವಚನ ಸಿಂಪರಣೆ ಮಾಡ್ತಾ ಇದ್ದೀವಿ ಕಾಯಿ ಮಚ್ಚೆಗೋಸ್ಕರ. ಇದು ಭಾಳ ಇಂಪಾರ್ಟೆಂಟು. ಸೊ ಯಾರಾದರೂ ಈ ಥರ ಸಮಸ್ಯೆಯಿಂದ ಅಂದರೆ ಕಾಯಿ ಮಚ್ಚೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ, ಸೊ ಆಗ್ತಾ ಇದ್ದಾವೆ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕನ್ನೋ ಏನೋ ಇಂಟೆನ್ಸಿಟಿ ಇದ್ದರೆ ಇದನ್ನು ಸ್ಕೋರ್ ಮತ್ತು ಕವಚನ ಪಕ್ಕ ಸಿಂಪರಣೆ ಮಾಡಿದರೆ ಸ್ವಲ್ಪ ನಮ್ಮ ಅದಕ್ಕೆ ಕಂಟ್ರೋಲ್ ಆಗುತ್ತೆ. ಓಕೆನಾ? ಇನ್ನು ನಾನು ನೆಕ್ಸ್ಟು ಈ ಸಾರ್ಥಕ ಮತ್ತು ಅಗ್ನಿವೀರಿಗೆ ಬರ್ತೇನೆ. ಸೊ ಇಲ್ಲಿ ನೀವು ಪ್ರಸ್ತುತ ನೋಡ್ತಾ ಇದ್ರಲ್ಲ, ಇದನ್ನು ನಾವು ಸ್ಪ್ರೇ ಮಾಡ್ತಾ ಇರೋದು ಸಾರ್ಥಕ ಮತ್ತು ಅಗ್ನಿವೀರು. ಸೊ ಇದು ನಮ್ಮದು ಪ್ರತಿ ಸರಿ ನಾನು ತೋರಿಸ್ತಾ ಇದ್ದೀನಿ, ಅದಕ್ಕೂ ಇದಕ್ಕೂ ಒಂದು 20-20 ದಿನ ಡಿಫ್ರೆನ್ಸ್, ಸಸಿ ಹೆಚ್ಚು ಕಮ್ಮಿ ಇದೆ. ಅದು ಮುಂದೆ ಹಚ್ಚಿದ್ವಿ, ಸ್ವಲ್ಪ ಇದು ಹಿಂದೆ ಹಚ್ಚಿರೋ ಕಾರಣ ಇದು ಸ್ವಲ್ಪ ಇನ್ನು ಆಲ್ರೆಡಿ ಸ್ವಲ್ಪ ಒಂದು ಅಡೆಯಲ್ಲಿ ಒಂದು 30% ಮಾತ್ರ ಹಣ್ಣಾಗಿದ್ದಾವೆ. ಸೊ ಅದೇ ಉದ್ದೇಶಕ್ಕೋಸ್ಕರ ಇದರಲ್ಲಿ ಕಾಯಿ ಮಚ್ಚೆ ಆಗಿಲ್ಲ. ಎಲ್ಲೋ ಒಂದು ಆಗಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಕವಚ ಮತ್ತು ಸ್ಕೋರ್ ಹೊಡಿತಾ ಇಲ್ಲ, ಸಾರ್ಥಕ ಮತ್ತು ಅಗ್ನಿವೀರ ಹೊಡಿತಾ ಇದ್ವಿ. ಸಾರ್ಥಕ ಏನಪ್ಪ ಅಂದರೆ, ಸಾರ್ಥಕಲ್ಲೂ ಕೂಡ ಸ್ಕೋರ್ ಅಂಬೋದು ಏನಿರುತ್ತಲ್ಲ, ಆ ಸ್ಕೋರಲ್ಲಿ ಏನು ಅಂಶ ಇರುತ್ತೆ ಟೆಕ್ನಿಕಲ್ ನೇಮು, ಇದ್ರಾಗ ಕೂಡ ಆ ಸಾರ್ಥಕಲ್ಲೂ ಕೂಡ ಅದೇ ಟೆಕ್ನಿಕಲ್ ಇರುತ್ತೆ. ಸೊ ಅದೇ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ, ಸಿಂಪಲ್ ಆಗಿರಲ್ಲ ಅಂತೇಳಿ ಸಾರ್ಥಕನ ತಂದಿದ್ದೀವಿ. ಸಾರ್ಥಕ ಜೊತೆಗೆ ಅಗ್ನಿವೀರ ಅಂತೇಳಿ ನಾವು ಉಳುಕ್ಕೆ ಹಾಕಿದ್ದೀವಿ. ಯಾವುದಕ್ಕೆ? ಉಳುಕ್ಕೆ. ಓಕೆನಾ? ಸಾರ್ಥಕ ಮತ್ತು ಅಗ್ನಿವೀರ್ ಎರಡನ್ನ ನಾವು 1 ಎಕರೆಗೆ ಸಪ್ರೇಟು ಕಾಯಿ ಮಚ್ಚೆಗೆ ಮತ್ತು ಉಳುಕ್ಕೆ ಹಾಕಿದ್ದೀವಿ. ಈ ಸಾರ್ಥ ಕೂಡ ನಾವು ಹೋದ ವರ್ಷ ಹೊಡೆದಿದ್ದೀವಿ, ಕಂಟ್ರೋಲ್ ಆಗಿತ್ತು. ಸೊ ಅದೇ ಉದ್ದೇಶಕ್ಕೋಸ್ಕರ ನಮ್ಮದು 6 ಎಕರೆ ಇತ್ತಲ್ಲ, ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡಿದ್ರಲ್ಲಿ ಭಾಳಷ್ಟು ಕಡಿಮೆ ಕಾಯಿ ಮಚ್ಚಾಗಿರೋದು. ಸೊ ಅದೇ ಉದ್ದೇಶದಿಂದ ನಾವೇನು ಮಾಡ್ತಾ ಇದ್ದೀವಿ, ಸಾರ್ಥಕ್ ಮತ್ತು ಅಗ್ನಿವೀರ್ ಹಾಕಿದ್ದೀವಿ. ಆಲ್ರೆಡಿ ಕಾಯಿ ಮಚ್ಚ ಆಗ್ತಾ ಇದ್ದಾವೆ, ನಮ್ಮ ಫುಲ್ ಆಗ್ತಾ ಇದ್ದಾವೆ ಅಂದರೆ ಸ್ಕೋರ್ ಆ್ಯಂಡ್ ಕವಚ ಸಿಂಪಡಣೆ ಮಾಡೋದು ಬೆಟರ್. ಓಕೆನಾ? ಸೊ ಇದು ನಮ್ಮ ಅನಿಸಿಕೆ, ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಥರ ಸಮಸ್ಯೆ ಕೆಲವೊಂದು ಇರುತ್ತೆ, ಯಾಕಂದರೆ ನಮ್ಮದೇ ಇರಲ್ಲ, ಇನ್ನೊಬ್ರದ್ದು ಏನೋ ಒಬ್ಬರದ್ದು ಇರುತ್ತೆ. ಸೊ ಅವರು ಕೂಡ ಈ ವಿಡಿಯೋ ನೋಡಿದರೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಸ್ಕೋರ್ ಕವಚು ಸಾರ್ಥಕ ಅಗ್ನಿವೀರಿ ನಾಲ್ಕನ್ನು ಯಾವ ಹೊಲಕ್ಕೆ ಸ್ಪ್ರೇ ಮಾಡಿದ್ವಿ, ಆ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡಿದ್ವಿ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.